ಸಿದ್ದರಾಮಯ್ಯ ಹೇಳಿದ್ದಾರೆ, ಬಹಳ ಜನ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ. ನಾಳೆ ಚಿಕ್ಕಮಗಳೂರು ಹೋಗ್ತಾ ಇದ್ದೀನಿ, ಚಿಕ್ಕಮಗಳೂರಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ. ನಾನು ನಿಮಗೆ ಉತ್ತರ ಇವನು ಕೊಡಲ್ಲ, ದಿನ ಉತ್ತರ ನಿಮಗೆ ಕೊಟ್ಟಿದ್ದೀನಿ. ನಾನು ಉಸ್ತುವಾರಿ ಸಚಿವ ಚಿಕ್ಕಮಗಳೂರು ಹೋಗ್ತಾ ಇದ್ದಲ್ಲ, ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರಿಗೆ ಎಷ್ಟು ಜನ ಬಿ ಜೆ ಪಿಯವರು ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಉತ್ತರ ನಾನು ನಾಳೆ ಚಿಕ್ಕಮಗಳೂರಲ್ಲಿ ಕೊಡಲಿ. ಅವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಒಂದು ರೂಪಾಯಿನೂ ಸಾಲ ಮಾಡಿಲ್ಲ ಅಂತ ಬಹಿರಂಗವಾಗಿ ಹೇಳಿ ನೋಡೋಣ. ಅವರು ಸರ್ಕಾರ ಅಂದರೆ ಸಾಲ ಮಾಡೋದು ಇರುತ್ತೆ, ಸಾಲ ತೀರಿಸೋದು ಇರುತ್ತೆ. ಇದು ಅರ್ಥ ಸಚಿವರಾಗಿದ್ದಂಥ ಸಿದ್ದರಾಮಯ್ಯನವರಿಗೆ ನಾನು ಎಲ್ ಕೆ ಜಿ ಸ್ಟೂಡೆಂಟ್ ಆದ ಸಿದ್ದರಾಮಯ್ಯನವರಿಗೆ ಎಲ್ ಕೆ ಜಿ ಟೀಚರ್ ಅಲ್ಲ ನಾನು ಪಾಠ ಹೇಳ್ಕೊಡೋದಕ್ಕೆ. ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಆಡಳಿತ ನಡೆಸ್ತಿದ್ದವರು ಅಂಥ ವ್ಯಕ್ತಿಗಳು ಯಾಕೆ ಸೋಲ್ಬೇಕಾಗಿತ್ತು? ನೀವೇನು ಸಾಲ ಮಾಡದೇನೆ ಆಡಳಿತ ನಡೆಸ್ತಿದ್ದರೆ ನಿಮ್ಮ ಸರ್ಕಾರ ಯಾಕೆ ನೀವು ಕಳ್ಕೋಬೇಕಿತ್ತು? ಕಾಂಗ್ರೆಸ್ನವರು ಯಾಕೆ ನೀವು ಚಾಮುಂಡೇಶ್ವರ ಸೋಲ್ಬೇಕಿತ್ತು? ಮುಖ್ಯಮಂತ್ರಿ ಸ್ಥಾನ ಯಾಕೆ ಕಳ್ಕೋಬೇಕಾಗಿತ್ತು? ಸೋತ ಮೇಲೆ ಬಹಳ ಇದನ್ನು ಪಾಠ ಹೇಳೋಂಥ ಅಭ್ಯಾಸವನ್ನು ಸಿದ್ದರಾಮಯ್ಯ ಕಲ್ತಿದ್ದಾರೆ. ಆ ಎಲ್ಲ ಪಾಠಗಳು ರಾಜ್ಯ ಜನ ಉತ್ತರ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 25 ಸ್ಥಾನ ಗೆದ್ವಿ, ಅದೇ ರೀತಿ ಎಲ್ಲ ವಿಧಾನಸಭಾ ಉಪಚುನಾವಣೆಗಳು ಅತಿ ಹೆಚ್ಚು ಸ್ಥಾನ ಗೆದ್ವಿ. 3 ಕಾರ್ಪೊರೇಷನ್ನು ಬೆಳಗಾವಿ, ಹುಬ್ಬಳ್ಳಿ ಮತ್ತು ಕಲಬುರಗಿಯಲ್ಲಿ ಮೂರು ಕಡೆ ಬಹುಮತ ನಾವು ತಗೊಂಡ್ವಿ. ಗ್ರಾಮ ಪಂಚಾಯತಿಲಿ ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿದ್ದೇವೆ. ಹಾಗಾಗಿ ಇವರು ಪಾಠ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ನೀವು ರಾಜ್ಯದಲ್ಲಿ ಮಾಡಬಾರದಂಥ ತಪ್ಪುಗಳು ಮಾಡಿದಿರಿ, ಅದಕ್ಕೋಸ್ಕರ ನಿಮ್ಗೆ ಸೋಲಿಸಿದ್ದೀವಿ. ಸೋಲಿಸ್ಮೇಲೆ ಪಾಠ ಕಲ್ತ್ಕೊಂಡು ನೀವು ಪಕ್ಷದ ಒಂದು ಸಂಘಟನೆ ಮಾಡ್ಕೊಂಡೋಗಿ, ಮತ್ತು ಸರ್ಕಾರ ಏನು ತಪ್ಪು ಮಾಡಿದೆ ಆ ತಪ್ಪನ್ನು ನಮ್ಮ ಬಹಿರಂಗ ತಿಳಿಸಿ, ಮಾಡಿ ಹೋರಾಟ ಇಂತಿಂಥ ತಪ್ಪು ಮಾಡಿದ್ದೀರಿ ಅಂತ, ಅದನ್ನು ಒಪ್ಕೋತೀವಿ. ಅದು ಬಿಟ್ಟು ಬರೀ ಪಾಠ ಹೇಳ್ಕೊಂತಾನೆ ಕೂತ್ಕೊಂತಾರೆ ಅಲ್ಲಿಬ್ರು. ಇದನ್ನ ಒಪ್ಪಲ್ಲ. ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.